हेलो एवरीवन, ಈ ವಿಡಿಯೋದಲ್ಲಿ ಗವರ್ನಮೆಂಟ್ ಅವರ ಬ್ಯಾನ್ ಮಾಡಿದ ಅತಿ ಕ್ರೂರವಾದ ಎಕ್ಸ್‌ಪರಿಮೆಂಟ್ ಗಳಲ್ಲಿ ಒಂದಾದ ರಷ್ಯನ್ ಸ್ಲೀಪ್ ಎಕ್ಸ್‌ಪರಿಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎಕ್ಸ್‌ಪರಿಮೆಂಟ್ ಅನ್ನು ಮಾಡುವ ಉದ್ದೇಶ, ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ರಷ್ಯನ್ ಸೈನಿಕರು ಯುದ್ಧದ ಸಮಯದಲ್ಲಿ ವಿಶ್ರಾಂತಿಗಾಗಿ 6 ರಿಂದ 7 ಗಂಟೆಗಳ ಕಾಲ ನಿದ್ದೆ ಮಾಡುತ್ತಿದ್ರು. ಈ ನಿದ್ದೆ ಮಾಡುವ ಸಮಯವನ್ನ ನಿದ್ದೆಗಾಗಿ ಬಳಸದೆ ಯುದ್ಧಕ್ಕೆ ಬಳಸಿದ್ರೆ ರಷ್ಯನ್ ಕಂಟ್ರಿ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ನಿದ್ದೆ ಮಾಡದೆ ಇರಕ್ಕೆ ಒಂದು ಕೆಮಿಕಲ್ ಗ್ಯಾಸ್ ಅನ್ನು ಕಂಡುಹಿಡಿದು ಅದನ್ನ ಯುದ್ಧದಲ್ಲಿ ಸೆರೆಹಿಡಿದ 5 ಜರ್ಮನಿ ಸೈನಿಕರ ಮೇಲೆ ಎಕ್ಸ್‌ಪರಿಮೆಂಟ್ ಅನ್ನು ಮಾಡಕ್ಕೆ ಒಂದು ಡಾರ್ಕ್ ರೂಮ್ ಅಲ್ಲಿ ಹಾಕಿ ಕೆಮಿಕಲ್ ಗ್ಯಾಸ್ ಅನ್ನು ಲೀಕ್ ಮಾಡ್ತಾರೆ. ಆ ರೂಮ್ ಅಲ್ಲಿ ಅವರಿಗೆ ಬೇಕಾದ ಊಟ ಮತ್ತೆ ಸಮಯ ಕಳೆಯಕ್ಕೆ ಬುಕ್ಸ್ ಅನ್ನು ಕೊಟ್ಟಿರ್ತಾರೆ. ಎಕ್ಸ್‌ಪರಿಮೆಂಟ್ ಶುರುವಾದ 4 ದಿನಗಳು 5 ಜನ ನಾರ್ಮಲ್ ಆಗಿ ನಿದ್ದೆ ಮಾಡಕಾಗದೆ ಬುಕ್ಸ್ ಗಳನ್ನ ಓದ್ಕೊಂಡು ಅವರ ಲೈಫ್ ಸ್ಟೋರೀಸ್ ಅನ್ನು ಇನ್ನೊಬ್ಬರತ್ರ ಹೇಳ್ಕೊಂಡು ನಾರ್ಮಲ್ ಆಗಿ ಇರ್ತಾರೆ. ಆದ್ರೆ 5ನೇ ದಿನ 5 ಜನ ಅವರವರ ಮಧ್ಯದಲ್ಲೇ ಮಾತಲ್ಲಿ ಜಗಳ ಮಾಡಕ್ಕೆ ಶುರು ಮಾಡ್ತಾರೆ. ಇನ್ನು 9ನೇ ದಿನ ಬರೋಷ್ಟಲ್ಲಿ 5 ಜನರಲ್ಲಿ ಒಬ್ಬ ಜೋರಾಗಿ ತುಂಬಾ ಹೊತ್ತು ಕಿರಿಸ್ತಾನೆ, ಯಾವ ಮಟ್ಟಕ್ಕೆ ಅಂದ್ರೆ ಅದನ್ನ ಧ್ವನಿ ಪೆಟ್ಟಿಗೆ ಹೊಡೆದೋಗೋ ಮಟ್ಟಿಗೆ. ಹಂಗೆ ಎಕ್ಸ್‌ಪರಿಮೆಂಟ್ 14ನೇ ದಿನ ದಾಟೋಷ್ಟರಲ್ಲಿ ಅವರನ್ನ ಅವರೇ ಕಿತ್ತು ತಿನ್ನಕ್ಕೆ ಶುರು ಮಾಡ್ತಾರೆ. ಇವರ ಪರಿವರ್ತನೆ ತುಂಬಾ ಕ್ರೂರವಾಗಿದ್ದರಿಂದ ಎಕ್ಸ್‌ಪರಿಮೆಂಟ್ ಅನ್ನು ಮಾಡುತ್ತಿದ್ದವರು ಕೆಮಿಕಲ್ ಗ್ಯಾಸ್ ಅನ್ನು ಲೀಕ್ ಮಾಡೋದು ಸ್ಟಾಪ್ ಮಾಡಿದ ತಕ್ಷಣ ಆ ಎಲ್ಲರೂ ಗ್ಯಾಸ್ ಅನ್ನು ಮತ್ತೆ ಆನ್ ಮಾಡಿ ಅಂತ ಕೇಳ್ಕೊಂಡು ಬೇಡ್ಕೊಂಡು ಕಿರ್ಚಾಡ್ತಿರ್ತಾರೆ. ಆದ್ರೆ ಅವರು ಮತ್ತೆ ಆ ಗ್ಯಾಸ್ ಅನ್ನು ಆನ್ ಮಾಡದೇ ಇದ್ದರಿಂದ 5 ಜನ ಮೊದಲೇ ಅವರ ದೇಹದ ಅಂಗಗಳನ್ನು ಕಿತ್ತು ತಿಂದಿದ್ರಿಂದ ಮತ್ತೆ ನಿದ್ದೆ ಮಾಡಿದ್ರಿಂದ ಎಲ್ಲರೂ 15ನೇ ದಿನಕ್ಕೆ ಸತ್ತೋಗ್ತಾರೆ. ಈ ಎಕ್ಸ್‌ಪರಿಮೆಂಟ್ ಬಗ್ಗೆ ಕೇಳ್ತಿರಬೇಕಾದ್ರೆ ನಮಗೆ ಹಿಂಗಿದ್ರೆ ಆ ಎಕ್ಸ್‌ಪರಿಮೆಂಟ್ ಅನ್ನು ಅನುಭವಿಸಿದ 5 ಜರ್ಮನಿ ಸೈನಿಕರಿಗೆ ಹಿಂಗೆಂಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಸೋ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.